ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೋಟ ಟೀಮಿಗೆ ಇನ್ನೊಂದು ಸಲ ನಿಮಗೆ ಸ್ವಾಗತ ಬಯಸ್ತಾ ಬಂದಿದ್ದೇನೆ ಮಕ್ಕಳೇ. ಮಕ್ಕಳೇ, ಹೋದ ತಿಂಗಳಲ್ಲಿ ನಾವು ಒಂದು ಎಪಿಸೋಡಲ್ಲಿ ಸೌಲನ ವಿಷಯದಲ್ಲಿ ನಾವು ಕೇಳಿದ್ದೇವಲ್ಲ ಮಕ್ಕಳೇ, ಸೌಲನ ಹೇಗಿದ್ದ, ಅವನ ಗುಣ ಎಲ್ಲ ಕೇಳಿದ್ದೇವಲ್ವ ಮಕ್ಕಳೇ. ಈ ಎಪಿಸೋಡಲ್ಲಿ ಮಕ್ಕಳೇ, ನಾವು ಅವನು ಯಾಕೋಸ್ಕರ ಅರಸುತನವನ್ನು ಕಳ್ಕೊಂಡ, ಅವನ ಕೆಟ್ಟ ಗುಣವನ್ನು, ಅವನು ಮನೆ ಮಾಡಿಕೊಂಡಿದ್ದು ಕೆಟ್ಟ ಗುಣ ಅನ್ನುವಂಥದ್ದನ್ನು ನೋಡುವ ಮಕ್ಕಳೇ. ಮಕ್ಕಳೇ, ಅದಕ್ಕಿಂತ ಮೊದಲು ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ಅಪ್ಪ ಕರ್ತನೇ, ಈ ಗಳಿಗೆಯಲ್ಲಿ ಪರಿಶುದ್ಧ ಆತ್ಮನೇ, ನಿನ್ನ ಪ್ರಸನ್ನತೆಯನ್ನು ಬಯಸಿಕೊಂಡು ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂಥ ಕೃಪೆಯನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಈಗಲೂ ಪರಿಶುದ್ಧ ದೇವರೇ, ಈ ಚೋಟ ಟೀಮ್ನಲ್ಲಿ ಕರ್ತನೇ, ಸೌಲನ ದೇವರೇ ವಿಷಯದಲ್ಲಿ ನಾನು ಮಾತಾಡುವಾಗ ಪವಿತ್ರ ಆತ್ಮನೇ, ಒಂದೊಂದು ಮಾತುಗಳು ಪವಿತ್ರ ಆತ್ಮನಿನ ಪರಲೋಕದಿಂದ ಇಳಿದು ಬರಲಿ ದೇವರೇ. ಅಪ್ಪ ಸ್ವಾಮಿ, ಅದೇ ರೀತಿ ಸ್ವಾಮಿ ಮಕ್ಕಳು ಯಾರು ಕೇಳ್ತಾರೋ ಸ್ವಾಮಿ, ಅವರ ಜೀವಿತವನ್ನು ಬದಲಾಯಿಸಲು ಶಕ್ತವುಳ್ಳ ದೇವರು ನೀನಾಗಿದೆಯಪ್ಪ. ನಿನ್ನ ಮಹಿಮಾದ್ಭುತ ಕಾರ್ಯ ಮಕ್ಕಳ ಜೀವಿತದಲ್ಲಿ ಮಾಡುವಂತೆ ನಾನು ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ದೇವರೇ, ಸಮರ್ಥವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿದ್ದೇನೆ, ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಡೆಸು ರಾಜ. ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಮಕ್ಕಳೇ, ಹೋದ ಸಲ ನಾವು ಸೌಲನ ವಿಷಯದಲ್ಲಿ ನಾವು ಕೇಳಿದೆವಲ್ಲ ಮಕ್ಕಳೇ, ಅವನು ಯಾವ ರೀತಿ ವಿಧೇಯನಾಗಿದ್ದ, ಸೇವಕರಿಗೆ ವಿಧೇಯನಾಗಿದ್ದ, ಸಭಾಪಾಲಕರಿಗೆ ವಿಧೇಯನಾಗಿದ್ದ, ಕೊಡುವುದರಲ್ಲಿ ಹೇಗೆ ವಿಧೇಯನಾಗಿದ್ದ, ತಂದೆ ತಾಯಿ ಹೇಳಿದ ಮಾತನ್ನು ಹೇಗೆ ಕೇಳ್ತಾ ಇದ್ದ ಅಂತ ನಾನು ಹೋದ ಸಲ ನಾನು ನಿಮಗೆ ಹೇಳಿದ್ದೇನೆ. ಅವನ ಫೇತ್ಫುಲ್ನೆಸ್ ಹೇಗಿತ್ತು, ದೇವರು ಯಾಕೆ ಅವನನ್ನು ಆರಿಸಿಕೊಂಡ್ರು, ಯಾಕೆ ಅವನನ್ನು ರಾಜನನ್ನಾಗಿ ಮಾಡಿದರು, ದೇವರು ಹೇಗೆ ಅವನ ಮನಸ್ಸನ್ನು ನೋಡಿದರು ಅಂತೇಳೆಲ್ಲ ನಾವು ಅದನ್ನು ಕೇಳಿದ್ದೇವಲ್ಲ ಮಕ್ಕಳೇ, ಅದನ್ನು ನೀವು ಕೇಳಿರ್ಬೋದು. ಮಕ್ಕಳೇ, ಈಗಲೂ ಈ ಸೌಲನಿಗೆ ದೇವರು ಅವನ ಒಳ್ಳೆಯತನವನ್ನು ನೋಡಿ, ಅವನು ಒಳ್ಳೆಯವನಂತೇಳಿ ಎಣಿಸಿ, ಅವನ ಮನಸ್ಸನ್ನು ನೋಡಿ ದೇವರು ಏನು ಮಾಡಿದರು, ಅವನಿಗೆ ಒಂದು ರಾಜನ ಪಟ್ಟವನ್ನು ಅಭಿಷೇಕ ಮಾಡಿದರು. ಯಾರ ಹತ್ತಿರ? ಸಮುವೇಲನ ಹತ್ತಿರ ಅಭಿಷೇಕ ಮಾಡಿಸಿದ್ರಲ್ಲ ಮಕ್ಕಳೇ, ಅದನ್ನು ನೀವು ನೋಡಿದ್ದೀರಿ ಹೋಸಲ. ಆದರೆ ಮಕ್ಕಳೇ, ಇವನು ಸೌಲನು ಅಭಿಷೇಕ ಹೊಂದಿದ ನಂತರ ಏನೆಲ್ಲ ಮಾಡಿದ ಅಂಥೇಳಿ ಈಗ ನಾವು ನೋಡುವ. ಮಕ್ಕಳೇ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ, ನಮ್ಮ ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿ ಮಾಡುವಾಗಿದ್ದಾನೆ ಮಕ್ಕಳೇ. ಅದೇ ರೀತಿ ದೇವರಿಗೆ ವಿರೋಧವಾಗಿ ನಡೆಯುವಾಗ ದೇವರು ಯಾವ ರೀತಿಯೆಲ್ಲ ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಈ ದಿನ ನಾವು ನೋಡೋ ಮಕ್ಕಳೇ. ಸೌಲನ ಜೀವಿತದಲ್ಲೂ ಇದೇ ರೀತಿ ಆಯಿತು ಮಕ್ಕಳೇ. ಸೌಲನಿಗೆ ದೇವರು ಏನು ಮಾಡಿದರು, ಅವನಿಗೆ ಒಳ್ಳೆಯ ಗುಣ ನೋಡಿ ಅವನಿಗೆ ಇಸ್ರೇಲರೆಲ್ಲ ಅರಸನಾಗುವಂತೆ ಸಮುವೇಲನ ಹತ್ರ ಹೇಳಿ ಅವನಿಗೆ ಅರಸುತನವನ್ನು ಕೊಟ್ಟರು, ಅವನನ್ನು ಅಭಿಷೇಕ ಮಾಡಿದಲ್ಲ ಮಕ್ಕಳೇ. ಈ ಸೌಲನು ಈಗ ಅಭಿಷೇಕ ಹೊಂದಿದ ನಂತರ, ಒಂದು ಎರಡು ವರ್ಷ ಆದ ನಂತರ ಅವನು ಏನು ಮಾಡಿದ ಗೊತ್ತಾ ಮಕ್ಕಳೇ? 30 ವರ್ಷದವನಾಗಿದ್ದ, 2 ವರ್ಷ ಆಳಿದ ನಂತರ ಅವನು ಏನು ಮಾಡಿದ, 3,000 ಸೈನಿಕರನ್ನು ಸಪ್ರೇಟಾಗಿ ಮಾಡಿ ಮಿಕ್ಮಾಶಿನಲ್ಲಿ ಸ್ವಲ್ಪ ಅವರನ್ನು ಬೇತಲಿನ ಗುಡ್ಡದಲ್ಲಿ ಇಟ್ಟುಕೊಂಡ. ಹೀಗೆ ಅವನು ಸಪ್ರೇಟ್ ಮಾಡಿ ಅವನ ಮಗನ ಕೈಗೆ ಸ್ವಲ್ಪ ಸೈನಿಕರನ್ನು ಅವನು ಕೊಡ್ತಾನೆ. ಅವನು ಆವಾಗ ಅವನು ಅಲ್ಲಿ ಅವರಿಗೆ ವಿರೋಧವಾಗಿ, ಯಾವಾಗಲೂ ಫಿಲಿಸ್ಟರ್ ಅವರಿಗೆ ವಿರೋಧವಾಗಿ ಇರ್ತಾರೆ ಮಕ್ಕಳೇ. ಈ ಫಿಲಿಸ್ಟರನ್ನು ಸೌಲನ ಮಗನ ಹೆಸರು ಯೋನಾಥನ್, ಯೋನಾಥನಿಗೆ ಕೊಟ್ಟ ಸೈನ್ಯದಲ್ಲಿ ಅವನೇನು ಮಾಡಿದ, ಆ ಫಿಲಿಸ್ಟಿಯರ ಆ ಠಾಣಕ್ಕೆ ಹೋಗಿ ಅವರ ಫಿಲಿಸ್ಟಿಯರ ಎಲ್ಲ ಅವರ ಗುಡಾರ ಇದನ್ನು ಎಲ್ಲ ನಾಶ ಮಾಡಿಬಿಟ್ಟ. ನಾಶ ಮಾಡಿಬಿಟ್ಟ ಕೂಡಲೇ ಇದು ಯಾರಿಗೆ ಗೊತ್ತಾಯಿತು, ಫಿಲಿಸ್ಟರಿಗೆ ಗೊತ್ತಾಯಿತು. ಇದಕ್ಕಿಂತ ಮುಂಚೆ ಸೌಲನ ಏನು ಮಾಡಿದ, ಎಲ್ಲರಿಗೆ ಡಂಗುರ ಸರಿಸಿದ. ಏನಂತ ಡಂಗುರ ಸರಿಸಿದ, ನಾವು ಫಿಲಿಸ್ಟಿಯರ ಎಲ್ಲ ಗುಡಾರವನ್ನು, ಅವರ ಠಾಣವನ್ನು ಎಲ್ಲವನ್ನು ನಾವು ನಿರ್ಮೂಲ ಮಾಡಿದ್ದೇವೆ ಅಂತೇಳಿ. ಇದು ಫಿಲಿಸ್ಟಿಯರಿಗೆ ಗೊತ್ತಾಯಿತು. ಇತ್ಲಗಿಂದ ಇಸ್ರಾಯೇಲರಿದ್ದಾರಲ್ಲ ಮಕ್ಕಳೇ, ಅವರಿಗೆ ಸಹ ಗೊತ್ತಾಯಿತು. ಅವ್ರು ಯಾಕಂದರೆ ಮೊದಲಿಂದಲೂ ಫಿಲಿಸ್ಟಿಯರಿಗೆ ತುಂಬ ಹೆದರ್ತಾ ಇದ್ದರು. ಅವ್ರು ಏನು ಮಾಡಿದರು, ಇಸ್ರಾಯೇಲರು ಈ ವರ್ತಮಾನವನ್ನು ಕೇಳಿ ಇಸ್ರಾಯೇಲರು ಏನು ಮಾಡಿದ್ರು, ಅಡಗಿಕೊಳ್ಳಿಕ್ಕೆ ಶುರು ಮಾಡಿದರು. ಎಲ್ಲಿ ಹೋದರು, ಬಂಡೆಗೆ, ಗವಿಗೆ, ಎಲ್ಲಿ ಸಿಗ್ತದೆ, ಕಾಡುಗಳಿಗೆ, ಎಲ್ಲ ಕಡೆಗೆ ಹೋಗಿ ಇವರು ಅಡಗಿಕೊಳ್ಳಿಕ್ಕೆ ಶುರು ಮಾಡಿದರು ಮಕ್ಕಳೇ. ಇವರು ಅಡಗಿಕೊಳ್ಳಿಕ್ಕೆ ಶುರು ಮಾಡುವಾಗ ಜನರೆಲ್ಲ ಚದರಿ ಹೋದರು. ಇವನ ಸೈನಿಕರು ಸೌಲನೊಟ್ಟಿಗೆ ಈಗ ಯುದ್ಧಕ್ಕೆ ಹೋಗಬೇಕು, ಫಿಲಿಸ್ಟರೊಟ್ಟಿಗೆ. ಸೌಲನ ಜೊತೆಗೆ ಇದ್ದ ಸೈನಿಕರು ಏನಾದರೂ ಮಕ್ಕಳೇ, ಅವರೆಲ್ಲ ಅಡಗಿಕೊಂಡ್ರು.
ಎಲ್ಲ ಚದುರಿ ಹೋದರು. ಚದುರಿ ಹೋದ ಕೂಡಲೇ ಇವನು ಸೌಲನ ಏನು ಮಾಡ್ತಾನೆ ಗೊತ್ತಾ, ಒಂದು ಕಾರ್ಯ ಅಲ್ಲಿ ಮಾಡ್ತಾನೆ ಮಕ್ಕಳೇ. ಅದು ಏನಂತ ಹೇಳಿದರೆ, ಮೊದಲು ನಾವು ಏನಾದರೂ ಒಂದು ಕೆಲಸಕ್ಕೆ ಹೋಗುವಾಗ ಉಂಟಲ್ಲ ಮಕ್ಕಳೇ, ಅಲ್ಲಿ ನಾವು ಏನು ಮಾಡಬೇಕು, ಮೊದಲು ದೇವರ ಹತ್ರ ಪ್ರಾರ್ಥಿಸಬೇಕು. ಇಲ್ಲಿ ಸಹ ಧರ್ಮಶಾಸ್ತ್ರದಲ್ಲಿ ಸಹ ಏನಿತ್ತು, ನಾವು ಹೋಗುವಾಗ ದೇವರಿಗೆ ಸರ್ವಾಂಗ ಹೋಮವನ್ನು ನಾವು ಸಮರ್ಪಿಸಬೇಕು ಅಂತೇಳಿತ್ತು. ಈ ಸರ್ವಾಂಗ ಹೋಮ ಸಮರ್ಪಿಸ್ಲಿಕ್ಕೋ, ಸಮಾಧಾನ ಯಜ್ಞ ಸರ್ವಾಂಗ ಹೋಮ ದೇವರಿಗೆ ಸಮರ್ಪಿಸಿ ಅದರ ನಂತರ ನಾವು ಯುದ್ಧಕ್ಕೆ ಹೋಗಬೇಕಿತ್ತು ಮಕ್ಕಳೇ. ಈ ಸಮಯದಲ್ಲಿ ಇವನು ಏನು ಮಾಡ್ತಾನೆ, ನಿಜವಾಗಿ ಸರ್ವಾಂಗ ಹೋಮ ಸಮರ್ಪಿಸುವ ಅಧಿಕಾರ ಸೌಲನಿಗೆ ಇಲ್ಲ. ನೋಡಿ ಮಕ್ಕಳೇ, ಧರ್ಮಶಾಸ್ತ್ರದಲ್ಲಿ ಮೂರು ಥರದನ್ನು ನಾವು ನೋಡ್ತೇವೆ. ಒಂದು ರಾಜ, ರಾಜ ಅಂದರೆ ಇಡೀ ರಾಜ್ಯವನ್ನು ಆಳ್ಲಿಕ್ಕೆ ದೇವರು ಅವನಿಗೆ ಅಭಿಷೇಕ ಮಾಡೋದು ರಾಜ್ಯದ ಜನತೆಗೆ. ಇನ್ನೊಂದು ಯಾಜಕ, ಯಾಜಕ ಏನು ಮಾಡ್ತಾನೆ, ಅವನು ಪ್ರಬಳೆಯಲ್ಲಿ ಆರಾಧನೆ ಮಾಡುವನು, ಸರ್ವಾಂಗ ಹೋಮದೆಲ್ಲ ಮಾಡುವನು. ಮೂರನೇದಾಗಿ ಯಾರು, ಅವನು ಪ್ರವಾದಿ. ಅವನು ಯಾರು, ಅವನು ಏನು ಮಾಡ್ತಾನೆ, ದೇವರಿಂದ ಬಂದ ವಾಕ್ಯವನ್ನು, ದೇವರು ಏನು ಮಾತಾಡ್ತಾರೆ ಅದನ್ನು ಜನರಿಗೆ ತಿಳಿಸುವಂಥದ್ದು. ಆದರೆ ಇಲ್ಲಿ ಸೌಲನಿಗೆ ಏನು ಅಭಿಷೇಕ ಇತ್ತು ಮಕ್ಕಳೇ, ಸೌಲನಿಗೆ ರಾಜನ ಅಭಿಷೇಕ ಇತ್ತು. ರಾಜನ ಅಭಿಷೇಕವನ್ನು ಅವನು ತೆಗೆದು ಏನು ಮಾಡಿದ ಗೊತ್ತ ಮಕ್ಕಳೇ, ಅವನು ಹೋಗಿ ಸರ್ವಾಂಗ ಹೋಮ ಮಾಡಿದ. ಸಮುವೇಲನನ್ನು ಸ್ವಲ್ಪ ಕಾದ, ಸಮುವೇಲನು ಬಂದು ಸರ್ವಾಂಗ ಹೋಮ ಮಾಡ್ತೇನೆ ಅಂತ ಹೇಳಿದ್ದ, ಅವನು ಕಾದ. ಆದರೆ ಸಮುವೇಲ ಬರಲಿಲ್ಲ. ಸಮುವೇಲ ಬರಲಿಲ್ಲ ಅಂತೇಳಿ ಇವನು ಏನು ಮಾಡಿದ ಮಕ್ಕಳೇ, ಇವನೇ ಸರ್ವಾಂಗ ಹೋಮವನ್ನು ಮಾಡಿದ. ನಿಜವಾಗಿ ಅವನಿಗೆ ಸರ್ವಾಂಗ ಹೋಮ ಮಾಡುವ ಅಧಿಕಾರವನ್ನು ದೇವರು ಕೊಡಲಿಲ್ಲ ಮಕ್ಕಳೇ. ನೋಡಿ, ಅವನು ಗಿಲ್ಗಾಲಲ್ಲಿ ಇರುವಾಗ ಇದಕ್ಕಿಂತ ಮೊದಲು ಸಮುವೇಲ, ನೀನು ಅಲ್ಲಿಗೆ ಹೋಗು, ನಾನು ಏಳು ದಿನ ಆದ ಕೂಡಲೇ ನಿನ್ನ ಹತ್ತಿರ ಬರ್ತೇನೆ, ನಾನು ಸರ್ವಾಂಗ ಹೋಮ ಮಾಡ್ತೇನೆ ಅಂತ ಹೇಳ್ಕೊಂಡು ಸತ್ಯವೇದದಲ್ಲಿ ಇದೆ. ಆದರೆ ಸೌಲನೇನು ಮಾಡ್ತಾನೆ ಮಕ್ಕಳೇ, ಸೌಲ ಇದನ್ನು ಕಾಯದೆ ಅವನೇನು ಮಾಡ್ತಾನೆ, ಅವನು ಅಲ್ಲಿ ಸರ್ವಾಂಗ ಹೋಮ ಕೊಡ್ತಾನೆ. ನೋಡಿ ಮಕ್ಕಳೇ, ನಾನು ಒಂದು ವಿಷಯ ಹೇಳ್ತೇನೆ, ಯಾಕಂತ ಹೇಳಿದರೆ ಸರ್ವಾಂಗ ಹೋಮ ಮಾಡೋದು ಇವನ ಕೆಲಸ ಅಲ್ಲ. ಈಗ ನಿಮಗೆ ಸ್ಕೂಲಲ್ಲಿ ಒಂದು ನಿಮಗೆ ಕ್ಲಾಸ್ ಲೀಡರ್ ಅಂತೇಳಿ ಕೊಡ್ತಾರಲ್ಲ ಮಕ್ಕಳೇ, ಕ್ಲಾಸ್ ಲೀಡರ್ ಅಂತೇಳಿ ನಿಮಗೆ ಕೊಟ್ಟ ನಂತರ ನೀವು ಏನು ಮಾಡ್ತೀರಾ, ಕ್ಲಾಸ್ ಲೀಡರ್ ಕೆಲಸವನ್ನು ಮಾಡ್ತೀರಾ. ಅದು ಬಿಟ್ಟು ನೀವು ಮಕ್ಕಳಿಗೆ ಅಟೆಂಡೆನ್ಸ್ ಕರೆಯುವುದು, ಮಕ್ಕಳದ್ದು ಪೇಪರ್ ಕರೆಕ್ಷನ್ ಮಾಡೋದು ಅದೆಲ್ಲ ಮಾಡಿದರೆ ಸರಿ ಆಗ್ತದೆ ಮಕ್ಕಳೇ? ಇಲ್ಲ ಅಲ್ಲ. ನಿಮಗೆ ಯಾವುದು ಕೆಲಸ ಕೊಟ್ಟದ್ದು, ನಿಮಗೆ ಅಲ್ಲಿ ಏನು ಹೇಳಿದ್ದಾರೆ, ಕ್ಲಾಸ್ ಲೀಡರಾಗಿ ನಿಮಗೆ ಕೊಟ್ಟಿದ್ದಾರೆ. ಆದರೆ ಆವಾಗ ನಿಮಗೆ ಏನಾಗ್ತದೆ ಅಲ್ಲಿ ಟೀಚರಿಗೆ ಸಿಟ್ಟು ಬರೋದಿಲ್ವಾ? ಅದೇ ರೀತಿ ಇಲ್ಲಿ ಏನಾಯಿತು, ಸಮುವೆಲ ಅಷ್ಟೊತ್ತಿಗೆ ಬಂದ. ಇಲ್ಲಿ ಸೌಲನಿಗೆ ತಾಳ್ಮೆ ಅನ್ನೋದೇ ಇಲ್ಲ, ಅವನು ತಾಳಿಕೊಂಡು ನಿಲ್ಲಬೇಕಿತ್ತು. ಈಗ ಸಮುವೆಲ ಬರ್ತಾನೆ, ಅವನ ಕೆಲಸ ಅವನು ಮಾಡ್ತಾನೆ ಅಂತೇಳಿ ಅವನು ಏನು ಮಾಡಬೇಕಿತ್ತು ಮಕ್ಕಳೇ, ಅವನು ಕಾಯಬೇಕಿತ್ತಲ್ಲ. ಅಲ್ಲಿ ಅವನು ತಾಳ್ಮೆ ತೋರಿಸಲಿಲ್ಲ. ಮಕ್ಕಳೇ, ನಮ್ಮ ಜೀವಿತದಲ್ಲಿ ತಾಳ್ಮೆ ನಮ್ಮದು ಅಷ್ಟು ಮುಖ್ಯವಾದದ್ದು. ನಾವು ತಾಳ್ಮೆ ಯಾವಾಗಲೂ, ಈಗ ನಿಮ್ಮ ಪೇರೆಂಟ್ಸ್ ಏನಾದರೂ ಒಂದು ತಂದು ಕೊಡ್ತೇನೆ ಅಂತ ಹೇಳಿದರೆ, ತಂದು ಕೊಡ್ತೇನೆ ಹೇಳಿದ ನಂತರ ಅವರು ತಂದು ಕೊಡ್ತಾರೆ ಮಕ್ಕಳೇ. ನಾವು ತಾಳ್ಮೆಯಿಂದ ಇರಬೇಕು. ಅದಕ್ಕೋಸ್ಕರ ಗಲಾಟೆ ಮಾಡೋದು, ಇದು ಮಾಡೋದು ಮಾಡಬಾರ್ದು ಮಕ್ಕಳೇ. ನೀವು ಯಾವಾಗಲೂ ತಂದೆ ತಾಯಿ ತಂದು ಖಂಡಿತ ಕೊಡ್ತಾರೆ, ಆ ತಾಳ್ಮೆಯಿಂದ ಇದ್ದರೆ ಅಲ್ಲಿ ನಿಮಗೆ ಎಲ್ಲವೂ ಸಿಗ್ತದೆ. ಅದೇ ರೀತಿ ಇವನು ಏನು ಮಾಡಿದ, ಇವನು ಸಮುವೆಲನನ್ನು ಕಾಯಲಿಲ್ಲ, ಸರ್ವಾಂಗ ಹೋಮ ಮಾಡಿದ. ಆವಾಗ ಸಮುವೆಲ ಬರ್ತಾನೆ ಮಕ್ಕಳೇ. ಸಮುವೆಲನಿಗೆ ತುಂಬ ಸಿಟ್ಟು ಬರ್ತಿದೆ. ಅವನು ಹೇಳ್ತಾನೆ, ನೀನು ಬುದ್ಧಿಹೀನ ಕಾರ್ಯ ಮಾಡಿದ್ದೆ ಹೇಳ್ತಾನೆ. ನಿನ್ನ ಅರಸುತನ ನಿನ್ನಿಂದ ಹೋಗ್ತದೆ, ನೀನು ಬುದ್ಧಿಹೀನ ಕಾರ್ಯ ಮಾಡಿದ್ದಿ. ಯಾಕಂತೇಳಿದ್ರೆ ಇದು ನಿನ್ನ ಕೆಲಸ ಅಲ್ಲ, ಇದು ಯಾರ ಕೆಲಸ, ಇದು ನನ್ನ ಕೆಲಸ. ನನ್ನ ಕೆಲಸವನ್ನು ನೀನು ಹೇಗೆ ಮಾಡಿದ, ಇದು ನೀನು ಬುದ್ಧಿಹೀನ ಕಾರ್ಯ ಮಾಡಿ ನಿನ್ನ ಅರಸುತನವನ್ನು ನೀನು ತೆಗೆದುಕೊಂಡೆ ಅಂತ. ನಮ್ಮ ದೇವರು ಯಾರಿಗಾದರೂ ಒಂದು ಅಭಿಷೇಕ ಮಾಡಿ ಕೊಟ್ಟ ನಂತರ ಉಂಟಲ್ಲ ಮಕ್ಕಳೇ, ಹಳೆ ಒಡಂಬಡಿಕೆಯಲ್ಲಿ ಅವರು ಅದನ್ನೇ ಮಾಡಬೇಕು. ನೋಡಿ, ನಾವು ನೋಡ್ತೇವೆ ಮೋಶೆ ವಿಷಯದಲ್ಲಿ ಮಕ್ಕಳೇ, ಮೋಶೆ ಗುಪ್ತರಿಂದ ಇಸ್ರೇಲನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಬರುವಾಗ ಅವರು ತುಂಬ ಕಷ್ಟ ಕೊಡ್ತಾರೆ ಮೋಶೆಗೆ, ಅದು ಊಟ ಇಲ್ಲ, ಅದು ಇಲ್ಲ, ನೀರಿಲ್ಲ, ಮತ್ತು ತಿನ್ನಲಿಕ್ಕೆ ಆಹಾರ ಇಲ್ಲ ಅಂತೇಳಿ ತುಂಬ ಎಲ್ಲವನ್ನು ಅವನು ದೇವ್ರ ಹತ್ರ ಕೇಳಿ ಫುಲ್ಫಿಲ್ ಮಾಡ್ತಾನೆ. ಹಾಗೆ ಮುಂದೆ ಬರುವಾಗ ಏನಾಗ್ತದೆ, ಅವರಿಗೆ ಒಂದು ಕಡೆ ನೀರು ಸಿಗೋದಿಲ್ಲ ಮಕ್ಕಳೇ. ನೀರು ಸಿಗದಿದ್ದಾಗ ಪುನಃ ಮೋಶೆ ಹತ್ರ ಅವ್ರು ಹೇಳ್ತಾರೆ ಏನಂತ ಹೇಳಿದರೆ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಾವು ಪುನಃ ವಾಪಸ್ ಐಗುಪ್ತಕ್ಕೆ ಹೋಗಿದ್ರೆ ಅಲ್ಲಿ ಸಿಗ್ತಿತ್ತು, ಅಲ್ಲಿ ಒಳ್ಳೆ ಊಟ ಸಿಗ್ತಿತ್ತು ಅಂತ. ದೇವರಿಂದ ಆರಿಸಲ್ಪಟ್ಟ ಮೋಶೆ ಅವರನ್ನು ತಾಳ್ಮೆಯಿಂದ ಅಲ್ಲಿ ತನಕ ಕರ್ಕೊಂಡು ಬರ್ತಾ ಇದ್ದ ಮಕ್ಕಳೇ. ದೇವರ ವಚನ ಹೇಳ್ತದೆ ಮೋಶೆ ನಂಬಿಗಸ್ತನಾದ ಮೋಶೆ ಆಗಿದ್ದ, ಮತ್ತು ಎರಡನೇದಾಗಿ ಅವನು ಸಾತ್ವಿಕನಾದ ಆಗಿದ್ದ ದೇವರು ಹೇಳೋ ಪ್ರಕಾರ, ಮತ್ತು ನನ್ನ ಸ್ನೇಹಿತನು ಅಂತ ದೇವರು ಅವನನ್ನು ಕರೆತ. ಅಂಥ ಮೋಶೆಗೆ ದೇವರು ಏನು ಮಾಡಿದ್ರು ಗೊತ್ತುಂಟ ಮಕ್ಕಳೇ, ಇವನು ವಿರೋಧವಾಗಿ ಈ ರೀತಿ ಮಾಡಿದಾಗ ಇವನು ಏನು ಮಾಡಿದ,
ಇವನು ಅವ್ರು ಹೇಳಿದಕ್ಕೆ ಸೀದ ಬಂದ, ಹೋಗಿ ದೇವ್ರ ಹತ್ರ ಕೇಳಿದ, ಮಕ್ಕಳೇ ಕೇಳಿ ಹೇಳಿದ, ನನ್ನ ಹತ್ರ ಪೀಡಿಸ್ತಾ ಇದ್ದಾರೆ ಸ್ವಾಮಿ, ನಾನೇನು ಮಾಡಲಿ? ಆವಾಗ ದೇವ್ರು ಏನು ಹೇಳ್ತಾರೆ, ಕೋಲು ತಗೊಂಡು ಹೋಗು, ಹೊಡಿಲಿಕ್ಕೆ ಹೇಳಿಲ್ಲ, ಕೋಲು ತಗೊಂಡು ಹೋಗು, ಅಲ್ಲಿ ಹೋಗಿ ಹೇಳು, ನೀರು ಕೊಡಲಿಕ್ಕೆ ಹೇಳು. ಅಣ್ಣನನ್ನು ಮತ್ತು ಇವನನ್ನು ಕಳಿಸ್ತಾರೆ. ಮಕ್ಕಳೇ, ಅವನು ಬರ್ತಾನೆ, ಅವನು ಸಿಟ್ಟು ತಡಿಲಿಕ್ಕಾಗೋದಿಲ್ಲ. ಯಾರ ಮೇಲೆ? ಈ ಇಸ್ರೇಲರ ಮೇಲೆ ಸಿಟ್ಟು ತಡಿಲಿಕ್ಕಾಗದೆ ಅವನು ಏನು ಮಾಡ್ತಾನೆ ಗೊತ್ತಾ ಮಕ್ಕಳೇ? ಆ ಬಂಡೆಯ ಮೇಲೆ ಎರಡು ಸಲ ಹೊಡೆದು ಬಿಡ್ತಾನೆ. ಮಕ್ಕಳೇ, ಎರಡು ಸಲ ಹೊಡೆದ ಕೂಡಲೇ ನೀರು ಬರ್ತದೆ. ದೇವರಿಗೆ ವಿರೋಧವಾಗಿ ಅವನು ಮಾಡಿದಲ್ಲ ಮಕ್ಕಳೇ. ದೇವ್ರು ಹೇಳಲಿಲ್ಲ ಬಂಡೆಗೆ ಎರಡು ಸಲ ಹೊಡಿ ಅಂತ, ದೇವ್ರು ಯಾವತ್ತೂ ಹೇಳಲಿಲ್ಲ ಅವನಿಗೆ. ಅಷ್ಟು ಒಳ್ಳೆಯವನಾದ ಮೋಶೆಗೆ ದೇವ್ರು ಏನು ಹೇಳ್ತಾರೆ ಗೊತ್ತುಂಟ? ನೀನು ಆಶೀರ್ವಾದದ ದೇಶವಾದ ಕಾನಾ ದೇಶಕ್ಕೆ ನಿನಗೆ ಹೋಗಲಿಕ್ಕೆ ಇಲ್ಲ. ದೇವ್ರು ಹೇಳ್ತಾರೆ, ನೀನು ಇಷ್ಟೆಲ್ಲ ಮಾಡಿದೆ. ದೇವರಿಗೆ ಅವನು ನಂಬಿಗಸ್ತನಾಗಿದ್ದ, ಸ್ನೇಹಿತನಾಗಿದ್ದ, ಮೋಶೆ ಸಾತ್ವಿಕನಾಗಿದ್ದ, ಅಷ್ಟು ಒಳ್ಳೆದಿದ್ದ. ಆದರೆ ಒಂದು ಅವಿಧೇಯತೆಯಿಂದ ಮಕ್ಕಳೇ ಅವನು ಏನು ಮಾಡಿದ, ಅವನಿಗೆ ಕಾನ ಊರಿಗೆ ಹೋಗ್ಲಿಕ್ಕಾಗಲಿಲ್ಲ. ಅವ್ರು ಹೇಳ್ತಾರೆ ದೇವರು, ನಿಮಗೆ ಕಾನ ಊರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಮಕ್ಕಳೇ ನೋಡಿ, ನಾವು ಒಂದು ಅವಿಧೇಯರಾಗುವಾಗ ಎಷ್ಟೆಲ್ಲ ಒಂದು ತೊಂದರೆ ಆಗ್ತದೆ. ಇಲ್ಲಿ ದೇವರು ಅವಿಧೇಯರಾಗುವಾಗ ಕೊಡುವಂಥ ಪನಿಷ್ಮೆಂಟನ್ನು ನಾವು ನೋಡಿ, ನಾವೀಗ ಸ್ಕೂಲಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ತಂದೆ ತಾಯಿಗೆ, ಟೀಚರ್ಸಿಗೆ ನಾವು ಅವಿಧೇಯರಾಗುವಾಗ ಅವರ ಮನಸ್ಸಿಗೆ ನೋವಾಗ್ತದಲ್ವೋ ಮಕ್ಕಳೇ? ನಾವು ಎಂದೂ ಅವಿಧೇಯರಾಗಬಾರ್ದು. ಅವರ ಮಾತನ್ನು ಕೇಳಬೇಕು, ಅವ್ರು ಏನು ಹೇಳ್ತಾರ ಅದನ್ನು ನಾವು ಮಾಡಬೇಕು ಮಕ್ಕಳೇ. ಸೊ ಹಾಗೆ ಸತ್ಯವೇದದಲ್ಲಿ ಇನ್ನೊಬ್ಬನನ್ನು ನಾವು ನೋಡುವಾಗ, ಉಜ್ಜಿ ಅಂತ ಒಬ್ಬ ಇದ್ದ ಮಕ್ಕಳೇ. ಉಜ್ಜಿಯನು ಇಡೀ ರಾಜ್ಯವನ್ನು ಆಳಿ ದೇವರಿಂದ ತುಂಬ ಅಂತ ಹೇಳಿದರೆ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡ ಆತನು. ಪ್ರತಿಯೊಂದಕ್ಕೂ ದೇವ್ರ ಹತ್ರ ಮುಂದೆ ಹೋಗಿ ದೇವ್ರ ಹತ್ರ ಕೇಳಿ ಮಾಡುವಂಥದ್ದು. ಹಾಗೆ ಅವನು ಅಭಿವೃದ್ಧಿ ಆಗ್ತಾ ಬಂದ ಮಕ್ಕಳೇ. ಹಾಗೆ ಅಭಿವೃದ್ಧಿ ಆಗ್ತಾ ಇರುವಾಗ ಒಂದು ದಿವಸ ಅವನು ಏನು ಮಾಡಿದ, ಮಹಾಯಾಜಕನಾದ ಯಾಜಕನು ಮಾಡುವ ಕೆಲಸವನ್ನು ಅವನು ಏನು ಮಾಡಿದ, ಆರತಿ ಎತ್ತಲಿಕ್ಕೋಸ್ಕರ, ಅವನು ಅಲ್ಲಿ ಧೂಪ ಮಾಡಲಿಕ್ಕೋಸ್ಕರ ಅವನು ಆಲಯದ ಒಳಗೆ, ಯಾಕಂದರೆ ಅವನ ಅಹಂಕಾರದಿಂದ, ಯಾಕಂತ ಇದ್ದರೆ ಅದಕ್ಕೆ 80 ಜನ ಯಾಜಕರು ಹೇಳ್ತಾರೆ, ಮಕ್ಕಳೇ ಹೋಗಬೇಡ ಹೋಗಬೇಡ, ಇದು ನಿನ್ನ ಕೆಲಸ ಅಲ್ಲ, ಇದು ಯಾಜಕರ ಕೆಲಸ, ಈ ಕೆಲಸ ನಿನ್ನದಲ್ಲ ಹೇಳ್ತಾರೆ. ಆದರೆ ಸಹ ಅವನೇನು ಮಾಡ್ತಾನೆ, ದೇವಸ್ಥಾನದ ಒಳಗೆ ಅವನು ಹೋಮವನ್ನು ಅರ್ಪಿಸ್ಲಿಕ್ಕೋಸ್ಕರ ಧೂಪ ಅರ್ಪಿಸ್ಕೊ ಹೋಗ್ತಾನೆ. ಹೋಗುವಾಗ ಏನಾಗ್ತದೆ ಮಕ್ಕಳೇ, ಅವನು ಸಿಟ್ಟಲ್ಲಿ ಮಾತಾಡ್ತಾನೆ, ಯಾರ ಹತ್ರ, ಯಾಜಕರ ಹತ್ರ. ಆ ಸಿಟ್ಟಿನ ದೆಸೆಯಿಂದ, ಅವಿಧೇಯತೆಯಿಂದ ಏನಾಯಿತು ಉಜ್ಜಿಯನಿಗೆ, ಅವನ ಹಣೆಯಲ್ಲಿ ಕುಷ್ಠರೋಗ ಬಂತು ಮಕ್ಕಳೇ. ನೋಡಿದ್ರ, ಅಷ್ಟೋ ದೊಡ್ಡ ರಾಜನಾಗಿದ್ದ, ಅವನದ್ದು ರಾಜ್ಯ ವೃದ್ಧಿ ಆಗ್ತಾ ಇತ್ತು, ದೇವರ ಆಶೀರ್ವಾದ ಇತ್ತು, ಆದರೆ ಅವಿಧೇಯನಾಗಿ ಸಿಟ್ಟಾಗಿ ಮಾಡಿದಾಗ ದೇವರು ಏನು ಮಾಡಿದರು ಗೊತ್ತಾ ಮಕ್ಕಳೇ? ಅವನಿಗೆ ಹಣೆಯಲ್ಲಿ ಕುಷ್ಠರೋಗ ಬರುವ ಹಾಗೆ ಮಾಡಿ. ಹಿಂದಿನ ಕಾಲದಲ್ಲಿ ಕುಷ್ಠರೋಗ ಮಾಡಿದರೆ ಮಕ್ಕಳೇ ಅಲ್ಲಿ ಇರಲಿಕ್ಕಿಲ್ಲ, ಆ ಪಾಳೆಯದಿಂದ ಅವರು ಹೊರಗೆ ಇರಬೇಕು, ಅವನಿಗೆ ಪುನಃ ರಾಜ್ಯ ಮಾಡಲಿಕ್ಕಿಲ್ಲ. ಅಲ್ಲಿಂದಲೇ ಅವನನ್ನು ದೇವರು ತೆಗೆದುಬಿಟ್ರು, ಅಲ್ಲಿಂದ ಬೇರೆ ಕಡೆಗೆ, ಅವನೊಂದು ಆ ರಾಜನಿಂದ ಇದರಿಂದ ಬೇರೆ ಪಾಳೆಯಕ್ಕೆ ಅವನಿಗೆ ಕರ್ಕೊಂಡೋಗಿ ಬಿಟ್ಟರು. ಮಕ್ಕಳೇ ನೋಡಿ, ಮಕ್ಕಳೇ ನಮ್ಮ ದೇವರು ಎಷ್ಟು ಒಳ್ಳೆಯವರು, ಅಷ್ಟೇ ನಮ್ಮ ದೇವರು ಸ್ಟ್ರಿಕ್ಟಾದ ದೇವರು, ನಮ್ಮ ದೇವರು ನೀತಿವಂತನಾದ ದೇವರು. ನಮ್ಮ ದೇವರು ಪ್ರತಿಯೊಂದನ್ನು ನೋಡ್ತಾರೆ ಮಕ್ಕಳೇ. ನಾವೂ ಎಣಿಸಿರ್ಬೋದು, ಉಜ್ಜಿಯ ಎಣಿಸಿರ್ಬೋದು ಇದನ್ನು ದೇವರು ನೋಡೋದಿಲ್ಲ ಅಂತ. ಆದರೆ ಸರ್ವಶಕ್ತನಾದ ನಮ್ಮ ದೇವರು ಯಾವಾಗಲೂ ನಾವು ಮಾಡುವ ಕಾರ್ಯ ನೋಡ್ತಾ ಇರ್ತಾರೆ ಮಕ್ಕಳೇ. ಅದಕ್ಕೆ ಜಾಗ್ರತೆಯಿಂದ ಇರಬೇಕು, ನಾವು ತಾಳ್ಮೆಯಿಂದ ಇರಬೇಕು, ನಾವು ಸಿಟ್ಟು ಮಾಡಬಾರ್ದು. ಅವನ ಸಿಟ್ಟಿನಿಂದಲೇ ಆದದ್ದು ನೋಡಿ ಮಕ್ಕಳೇ. ನಾವು ತಾಳ್ಮೆಯಿಂದ ಇರಬೇಕು, ಅಹಂಕಾರ ಮಾಡಬಾರ್ದು ಮಕ್ಕಳೇ. ಅಹಂಕಾರದಿಂದ ನನಗೆ ರಾಜ್ಯ ಎಲ್ಲ ಉಂಟು, ಎಲ್ಲ ಇದೆ ಅಂತೇಳಿ ಏನು ಮಾಡಿದ, ಉಜ್ಜಿಯನ್ನು ಮುಂದೆ ಹೋದ ಅಲ್ವಾ. ಅಲ್ಲಿ ಅವನಿಗೆ ಏನಾಯಿತು, ಮೋಶೆಗೆ ಏನಾಯಿತು? ಈಗ ಅದೇ ರೀತಿ ಇಲ್ಲಿ ಸೌಲನಿಗೆ ಏನಾಯಿತು ಮಕ್ಕಳೇ? ಸೌಲನಿಗೆ ಸಮುವೇಲ ಹೇಳ್ತಾನೆ, ನೀನು ಬುದ್ಧಿಹೀನ ಕಾರ್ಯ ಮಾಡಿದ್ದಿ, ನಿನ್ನ ಅರಸುತನ ನಿನಗೆ ನಿಲ್ಲುವುದಿಲ್ಲ ಅಂತೇಳಿ ಅವನು ಹೇಳ್ತಾನೆ. ಅದರ ನಂತರ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿಂದ ಮುಂದೆ ಹೋಗ್ತಾರೆ. ಮುಂದೆ ಹೋಗುವಾಗ ತಾನು ಮತ್ತೆ ಯೋನಾಥನ ಸೇವಕ ಅವರಿಬ್ಬರು ಏನು ಮಾಡ್ತಾರೆ, ಒಂದು ಕಡೆಗೆ ಹೋಗ್ತಾರೆ ಮಕ್ಕಳೇ. ಸ್ವಲ್ಪ ಸಮಯ ಆದ ಕೂಡಲೇ ಹೋಗಿ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ತಂದೆಗೆ ಹೇಳದೆ ಏನು ಮಾಡ್ತಾನೆ ಇವನು ಯೋನಾಥನು ಮಗ, ಅವನು ಫಿಲಿಸ್ಟಿಯರ ಆ ದಂಡಿಗೆ ಅಲ್ಲಿಗೆ ಹೋಗ್ತಾನೆ. ತಂದೆ ಹತ್ರ ಹೇಳೋದಿಲ್ಲ ಇವನು, ತಂದೆಗೆ ಗೊತ್ತಿರೋದಿಲ್ಲ. ಅಲ್ಲಿ ಏನಾಗ್ತದೆ, ಇವನು ಹೇಳದೆ ಹೋಗಿ ಅಲ್ಲಿ ಅವರ ಎಲ್ಲ ಪಾಳಯಕ್ಕೆ ಯುದ್ಧ ಮಾಡಿ ಒಂದು 10-20 ಜನರನ್ನು ಏನು ಮಾಡ್ತಾನೆ, ಕೊಂದಾಕ್ತಾನೆ. ಕೊಂದಾಕಿದ ಕೂಡಲೇ ಅಲ್ಲಿ ಗಲಿಬಿಲಿ ಶುರು ಆಗ್ತದೆ. ಅಲ್ಲಿ ಯುದ್ಧ ಶುರು ಆಗಿದೆ ಅಂತೇಳಿ ಯಾರಿಗೆ ಗೊತ್ತಾಗ್ತದೆ? ಸೌಲನಿಗೆ ಗೊತ್ತಾಗ್ತದೆ. ಎಲ್ಲರೂ ಬಂದು ಹೇಳ್ತಾರೆ ಅಲ್ಲಿ ಯುದ್ಧ ಶುರುವಾಗಿದೆ ಅಂತೇಳಿ. ಆವಾಗ ಏನಾಗ್ತದೆ,
ಸೌಲನು ಹೇಳ್ತಾನೆ, ಹಾಗಾದರೆ ಇಷ್ಟು ಜನ ಇವಲ್ಲ, ಇದರಲ್ಲಿ ಯಾರು ಇಲ್ಲ ಅಂತೇಳಿ ಲೆಕ್ಕ ಹಾಕಿ ಅಂತ ಕೇಳ್ತಾರೆ. ಆವಾಗ ಲೆಕ್ಕ ಹಾಕುವಾಗ ಯಾರಿಲ್ಲ ಅಲ್ಲಿ? ಅವನ ಮಗ ಯೋನಾಥನ ಮತ್ತು ಅವನ ಸೇವಕ, ಅವರಿಬ್ಬರು ಇರುವುದಿಲ್ಲ. ಅವನಿಗೆ ಗೊತ್ತಾಗ್ತದೆ ಇವರಿಬ್ಬರೇ ಹೋಗಿ ಅಲ್ಲಿ ಈ ಕಾರ್ಯವನ್ನು ಮಾಡಿದ್ದಾರೆ, ಇನ್ನು ನಾವಲ್ಲಿಗೆ ಹೋಗ್ಬೇಕಂತೇಳಿ ಅವರಿಗೆ ಹೋಗ್ಬೇಕು. ಯಾಜಕರ ಹತ್ರ ಹೇಳ್ತಾರೆ, ಎಫೋದನ್ನು ಕೊಡು, ನಾವು ಸಹ ಹೋಗ್ತೇವೆ ಯುದ್ಧಕ್ಕೆ. ಹೊರಡ್ತಾನೆ ಮಕ್ಕಳೇ. ಸೌಲನು ಹೋಗೋಕ್ಕಿಂತ ಮೊದಲು ಏನಾಗ್ತದೆ ಗೊತ್ತುಂಟ? ಅಲ್ಲಿ ಅವನು ಏನು ಮಾಡಬೇಕು? ಯಾಜಕರು ಇದರಲ್ಲಿ, ಯಾಜಕರ ಹತ್ರ ಅವನು ಏನು ಹೇಳಬೇಕು? ಪ್ರಾರ್ಥನೆ ಮಾಡಿಸ್ಬೇಕಲ್ವ ಮಕ್ಕಳೇ. ಅವನು ಯಾಜಕರು ಏನು ಅವನು ಹೇಳದಿದ್ರೆ ಸಹ ಇವರು ಯಾಜಕರು ಏನು ಕೈ ಮೇಲೆ ಎತ್ತಿ ಅವನಿಗೆ ದೇವರ ನೀತಿ ನಿರ್ಣಯವನ್ನು ಹೇಳಲಿಕ್ಕೋಸ್ಕರ ಯಾಜಕರು ಏನು ಮಾಡ್ತಾರೆ ಮಕ್ಕಳೇ? ಕೈಯನ್ನು ಮೇಲೆ ಎತ್ತುತ್ತಾರೆ. ಕೈಯನ್ನು ಮೇಲೆ ಎತ್ತಿದಾಗ ಅವನು ಹೇಳ್ತಾನೆ, ಅವನು ಕೈ ನಿಲ್ಲಿಸೆಂದು ಯಾಜಕನಿಗೆ ಹೇಳಿ ತನ್ನ ಜೊತೆಯಲ್ಲಿದ್ದವರನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದನು. ನೋಡಿ, ಅವನಿಗೆ ಆಗ ದೇವರದ್ದು ಯಾವ ಒಂದು ನನಗೆ ಬೇಡ, ಯಾರದ್ದು ಸಹಾಯ ಬೇಡ ಅಂತ ಹೇಳಿಕೊಂಡು ಯಾಜಕರಿಗೆ ಏನು ಹೇಳಿದ? ನೀವು ಕೈಯನ್ನು ಎತ್ತಿ ನನಗೆ ಆಶೀರ್ವಾದ ಮಾಡೋದು ಬೇಡ, ನನ್ನ ಬಲದಿಂದ ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿಕೊಂಡು ಅಲ್ಲಿ ದೇವರಿಗೆ ಇನ್ನೊಂದು ಸಲ ಅವಿಧೇಯನಾದ. ಒಂದು ಸಲ ಇಲ್ಲಿ ಅವಿಧೇಯನಾದ ಮಕ್ಕಳೇ, ಇನ್ನೊಂದು ಸಲ ಅವಿಧೇಯನಾದ. ಅವನಿಗೆ ರಾಜ್ಯ ಬೇಕಾದರೆ ಅವನಿಗೆ ಅಭಿಷೇಕ ಮಾಡಿದ್ದು ದೇವರಲ್ವ ಮಕ್ಕಳೇ. ಅದನ್ನು ಬಿಟ್ಟು ಹೋಗೋಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಬೇಕಾ? ಬೇಡ, ಅದು ಮಾಡಲಿಲ್ಲ ಮಕ್ಕಳೇ. ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಎಲ್ಲಿಗೆ ಹೋಗುವಾಗ ಸಹ ಪ್ರಾರ್ಥನೆ ಮಾಡಿಸ್ಕೊಂಡಲ್ಲ, ಮಾಡಬೇಕು, ನಾವೇ ಮಾಡಬೇಕು. ಎರಡನೇದಾಗಿ, ಮನೆಯಲ್ಲಿ ಹಿರಿಯರು ತಂದೆ ತಾಯಿ ಇದ್ದರೆ ಅವರ ಬ್ಲೆಸ್ಸಿಂಗ್ ತಗೊಂಡು ಹೋಗ್ಬೇಕು ಮಕ್ಕಳೇ. ಈಗ ಸ್ಕೂಲಿಗೆ ಹೋಗುವಾಗ ಸಹ ನೀವು ಬೆಳಿಗ್ಗೆ ಹೇಳ್ತಿರಲ್ಲ ಮಕ್ಕಳೇ, ಬೆಳಿಗ್ಗೆ ಎದ್ದ ನಂತರ ಬೆಡ್ಡಲ್ಲೇ ನೀವು ಪ್ರಾರ್ಥನೆ ಮಾಡಬೇಕು, ಅಲ್ಲಿಂದ ಎದ್ದು ಬ್ರಷ್ ಮಾಡಿ ಬರ್ತೀರಾ, ಅದರಂತೂ ಸ್ವಲ್ಪ ಹೊತ್ತು ಬೈಬಲ್ ಓದಿ ಪ್ರೇಯರ್ ಮಾಡಬೇಕು. ಸ್ಕೂಲಿಗೆ ಹೋಗುವಾಗ ನೀವು ಪುನಃ ಪ್ರಾರ್ಥನೆ ಮಾಡಬೇಕು ಮಕ್ಕಳೇ. ಆವಾಗ ನಿಮ್ಮ ತಂದೆ ತಾಯಿ ಇದ್ದರೆ ಅವ್ರ ಹತ್ರ ಹೇಳಬೇಕು, ಅಪ್ಪ ಅಮ್ಮ ನನಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಂಡು. ನೋಡಿ ಮಕ್ಕಳೇ, ಈ ಹ್ಯಾಬಿಟನ್ನು ನಾವು ಮಾಡಿಕೊಂಡು ಬರುವಾಗ ದೇವರು ಏನು ಮಾಡ್ತಾರೆ? ನಿಮ್ಮನ್ನು ಮೇಲಕ್ಕೆ 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 ನಿಮ್ಮನ್ನು ತರ್ತಾರೆ ಮಕ್ಕಳೇ. ಇದೇ ರೀತಿ ಇವನು ಏನು ಮಾಡಿದ? ಇವನು ನೆಗ್ಲಿಜೆನ್ಸಿ ಮಾಡಿದ. ಸೌಲ, ನನಗೆ ಬೇಡ, ನನಗೆ ನಿಮ್ಮ ಪ್ರಾರ್ಥನೆ ಬೇಡ ಅಂತ ಹೇಳ್ಕೊಂಡು ಅವನು ಏನು ಮಾಡಿದ? ಅವನು ಸೀದಾ ಯುದ್ಧಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಅದರ ಮೇಲೆ ಸೌಲನಿಗೆ ಜೀವಮಾನದಲ್ಲ ಫಿಲಿಸ್ಟಿಯರ್ಗೂ ಇಸ್ರೇಲು ಘೋರ ಯುದ್ಧವಿದ್ದರಿಂದ ಅವನು ಎಲ್ಲಿಯಾದರೂ ಒಬ್ಬ ಬಲಿಷ್ಠನು ಪರಾಕ್ರಮಶಾಲಿಯಾದ ಮನುಷ್ಯನು ಕಂಡರೆ ಕೂಡಲೇ ಅವನನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಿದ್ದ ಅಂತ. ನೋಡಿ ಮಕ್ಕಳೇ, ಅವನು ಬಲಿಷ್ಠರು ಪರಾಕ್ರಮಶಾಲಿಗಳು ಯಾರಿದ್ದಾರಂತ ಹುಡುಕುತ್ತಾ ಇದ್ದ. ಯಾರು? ಸೌಲ. ನಿಜವಾಗಿ ನಮಗೆ ಜಯ ತರುವುದು ಯಾರು ಮಕ್ಕಳೇ? ನಮ್ಮ ದೇವರಲ್ವಾ? ನಾವು ಬಲಿಷ್ಠರು ಮತ್ತು ಪರಾಕ್ರಮಶಾಲಿಗಳು ನಾವು ಹುಡುಕಿಕೊಂಡು ಹೋಗುದ, ನಮ್ಮ ದೇವರು ಇದು ಕೊಡುದ? ಅದು ಸಹ ಅವನ ತಲೆಯಲ್ಲಿ ಬರಲಿಲ್ಲ. ಅವನೇನು ಮಾಡಿದ? ಅವ್ರು ಯಾರು ದೊಡ್ಡವರು ಯಾರೆಲ್ಲ ಇದ್ದಾರೆ ಅವರನ್ನು ಏನು ಮಾಡಿದ? ಒಟ್ಟು ಮಾಡಿಕೊಂಡು ಹೋದ. ಈ ರೀತಿಯಾಗಿ ಇದನ್ನು ಸಹ ದೇವರು ನೋಡ್ತಿದ್ರು ಮಕ್ಕಳೇ. ಪ್ರತಿಯೊಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆರೋಗುವ ಕೆಲಸವನ್ನು ದೇವರು ನೋಡ್ತಾ ಇರ್ತಾರೆ. ಹೀಗೆ ಅವನು ಮಾಡ್ತಾ ಇರುವಾಗ ಅದರ ಮಧ್ಯದಲ್ಲಿ ಒಂದು ದಿನ ಸಮುವೆಲನ್ನು ಹೇಳ್ತಾನೆ ಸೌಲನಿಗೆ, ಅಮಲೇಖ್ಯರು ಐಗುಪ್ತರಿಂದ ಇಸ್ರೇಲರನ್ನು ಕರ್ಕೊಂಡು ಬರುವಾಗ ತುಂಬ ಕಷ್ಟಕೊಟ್ಟಿದ್ರು ಮಕ್ಕಳೇ. ಅದನ್ನು ನಾವು ಇಂದಿನ ವಚನದಲ್ಲಿ ನಾವು ನೋಡಿದರೆ ಎಷ್ಟೋ ಕಷ್ಟವರು ಕೊಟ್ಟಿದ್ರು. ಆ ವಿಮೋಚನಾ ಕಾಂಡದಲ್ಲಿ ಇದರೆಲ್ಲ ನೋಡುವಾಗ ಯುದ್ಧ ಮಾಡಿ ಅವರಿಗೆ ಹೋಗಲಿಕ್ಕೆ ಸ್ಥಳ ಕೊಡದೆ, ಅವರಿಗೆ ನೀರು ಕೊಡದೆ ಎಂತೆಲ್ಲ ಮಾಡಿದರು. ಇದನ್ನು ದೇವರು ನಮ್ಮನ್ನು ಪ್ರೀತಿಸ್ತಾರಲ್ಲ ಮಕ್ಕಳೇ. ದೇವರ ಮಕ್ಕಳಿಗೆ ಯಾರಾದರೂ ನೋವು ಮಾಡಿದರೆ ದೇವರು ತಡೆಯುವುದಿಲ್ಲಲ್ಲ. ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಅಪ್ಪ ಅಮ್ಮ ತಡೀತಾರ ಮಕ್ಕಳೇ? ಇಲ್ಲಲ್ಲ. ಅದೇ ರೀತಿ ನಮ್ಮ ದೇವರು, ನಮ್ಮ ಪರಲೋಕದ ಅಪ್ಪ, ಅವ್ರು ಏನು ಮಾಡ್ತಾರೆ? ನಮಗೇನಾದರೂ ತಪ್ಪು ಏನಾದರೂ ನೋವಾದರೆ ಅವರು ತಡೆಯುವುದಿಲ್ಲ. ಅದಕ್ಕೆ ದೇವರಿಗೆ ಸಿಟ್ಟು ಬಂದಿತ್ತು ಅವರ ಮೇಲೆ, ಅಮಲೇಖ್ಯರ ಮೇಲೆ. ಅವರು ಮಾಡಿದ ಕೃತ್ಯಕ್ಕೆ ಅವರು ದೇವರು ಅಮಲೇಖ್ಯರನ್ನು ಎಲ್ಲರನ್ನು, ನೀವು ಹೋಗುವಾಗ ಸೌಲನಿಗೆ, ಈಗ ರಾಜ ಅವನು ಅಲ್ಲಿ, ಆ ಅಧಿಕಾರ ಸೌಲನಿಗೆ ಮಾತ್ರ ಇತ್ತು ಮಕ್ಕಳೇ, ಮತ್ತೆ ಯಾರಿಗಿರಲಿಲ್ಲ. ಸೌಲನ ಹತ್ರ ಏನು ಹೇಳ್ತಾರೆ? ನೀನು ಅಮಲೇಖ್ಯರನ್ನು, ನೀನು ಎಲ್ಲರನ್ನು, ಎಲ್ಲ ದನ ಪಶು ಕರು ಎಲ್ಲವನ್ನು ನಾಶ ಮಾಡಬೇಕು. ಯಾಕಂದರೆ ಅವರ ಸಂತಾನ ಮುಂದೆ ಬಂದರೆ ಇನ್ನೂ ಸಹ ನಿಮಗೆ ಅಲ್ಲಿ ಕೇಡು ಮಾಡ್ತಾರೆ ಅವರು. ಅದಕ್ಕೋಸ್ಕರ ಅವರ ಫುಲ್ ಸಂತಾನವನ್ನು ನೀನು ಏನು ಮಾಡಬೇಕು? ನೀನು ಅವರನ್ನು ಎಲ್ಲ ನಿರ್ಮೂಲ ಮಾಡಬೇಕು, ಸಂಹರಿಸಬೇಕು ಅಂತೇಳಿ ಅಲ್ಲಿ ಯಾರು ಹೇಳ್ತಾರೆ? ಸಮುವೆಲನ ದೇವರು ಹೇಳಿದ್ದನ್ನು ಬಂದು ಹೇಳ್ತಾನೆ. ಸರಿ, ಇವರು ಅಮಲೇಖ್ಯರಿಗೆ ಯುದ್ಧಕ್ಕೆ ಹೋಗ್ತಾರೆ ಮಕ್ಕಳೇ. ಯುದ್ಧಕ್ಕೆ ಹೋಗಿ ದೇವರ ಕೃಪೆಯಿಂದ ಎಲ್ಲರನ್ನೂ ಅವರು ಅಲ್ಲಿ ಯುದ್ಧದಲ್ಲಿ ಸೋಲಿಸ್ತಾರೆ, ಎಲ್ಲರನ್ನು ದನ ಪಶು ಕುರಿಗಳನ್ನೆಲ್ಲ ಕೊಲ್ತಾರೆ. ಅಲ್ಲಿಂದ ಬರುವಾಗ ದಷ್ಟಪುಷ್ಟವಾದ ಟಗರುಗಳು ದೇವರ ವಾಕ್ಯದಲ್ಲಿ ಉಂಟು. ಅಲ್ಲಿಂದ ಬರುವಾಗ ಕೊಬ್ಬಿದ ಎಲ್ಲ ಕುರಿಗಳನ್ನು ಮತ್ತು ಶ್ರೇಷ್ಠವಾದ ವಸ್ತುಗಳನ್ನು ಎಲ್ಲ ತಗೊಂಡ್ಬರ್ತಾರೆ ಮಕ್ಕಳೇ. ಅಲ್ಲಿಂದ ಯಾವುದು ಒಳ್ಳೆಯದುಂಟು ಅದನ್ನೆಲ್ಲ ಹಿಡ್ಕೊಂಡು ಬರ್ತಾರೆ.
ಉಳಿದದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಅಲ್ಲಿ ಎಲ್ಲ ಬಡಕಲಾದದ್ದು, ಏನು ಕೆಲಸಕ್ಕೆ ಬಾರದಿದ್ದದ್ದು, ಅದನ್ನೆಲ್ಲ ಏನು ಮಾಡ್ತಾನೆ ಅವನು, ಅಲ್ಲಿ ಸಂಹರಿಸ್ತಾನೆ. ಸಂಹರಿಸಿ ದೇವರೇನು ಹೇಳಿದ್ದಾರೆ, ನೀನು ಎಲ್ಲವನ್ನು ಸಂಹಾರ ಮಾಡಬೇಕಂತ ಹೇಳಿದಾರಲ್ಲ ಮಕ್ಕಳೇ, ಇವನೇನು ಮಾಡ್ತಾರೆ, ಅದು ಸ್ವಲ್ಪ ಯಾವುದು ಬಡಕಲುಂಟು ಯಾವುದು ಅದನ್ನೆಲ್ಲ ಕೊಂದು ಹಾಕಿ ದಷ್ಟಪುಷ್ಟವಾದದ್ದು ಒಳ್ಳೆಯ ವಸ್ತುಗಳು ಒಳ್ಳೆಯದನ್ನು ಹಿಡ್ಕೊಂಡು ಬರ್ತಾರೆ ನೋಡು ಮಕ್ಕಳೇ. ಅವನು ದೇವರು ಹೇಳಿದ ಒಂದೇ ಒಂದು ಮಾತಿಗೆ ಅವನು ವಿಧೇಯನಾಗೋದಿಲ್ಲ ಮಕ್ಕಳೇ, ಅವಿಧೇಯನಾಗ್ತಾನೆ. ಸಮೂಹಲನಿಗೆ ಗೊತ್ತಾಗ್ತದೆ. ಸಮೂಹಲ ಬರ್ತಾನೆ ಮಕ್ಕಳೇ. ಸಮೂಹಲ ಬರುವಾಗ ಅಲ್ಲಿ ಸಮೂಹಲನಿಗೆ ಕುರಿಗಳು ಮತ್ತು ಯಾವುದು ಆಡುಗಳು ಅವರು ಹೇಳುವ ಅವರು ಇದು ಮಾಡೋ ಸೌಂಡ್ ಕೇಳ್ತದೆ ಅಲ್ಲಿ. ಅಲ್ಲಿ ಸೌಲನ ಹತ್ರ ಕೇಳ್ತಾರೆ, ನೀನು ಏನು ಮಾಡಿದೆ, ಯುದ್ಧ ಮಾಡಿ ಎಲ್ಲರನ್ನು ಕೊಂದು ನಾನು ಏನು ಮಾಡಿದೆ, ದಷ್ಟಪುಷ್ಟವಾದದ್ದು ಒಳ್ಳೆಯದನ್ನು ನಾನು ತಗೊಂಡು ಬಂದೆ ಅಂಥೇಳಿ ಅವನು ಹೇಳ್ತಾನೆ. ಆವಾಗ ಸಮೂಹಲನಿಗೆ ತುಂಬ ನೋವಾಗ್ತದೆ ಮಕ್ಕಳೇ. ಇವನು ಮಾಡುವ ಇಂಥ ಕೆಲಸವನ್ನೆಲ್ಲ ನೋಡಿ ಸಮೂಹಲ ತುಂಬ ನೋವು ಮಾಡ್ತಾನೆ ಮಕ್ಕಳೇ. ನಮಗೆ ನಮ್ಮ ಜೀವಿತದಲ್ಲಿ ಸಹ ಅಷ್ಟೇ, ಒಳ್ಳೆಯ ವಸ್ತುಗಳನ್ನು ಅವನು ತಗೊಂಡು ಬಂದ. ನಮ್ಮ ಜೀವಿತದಲ್ಲೂ ಅಷ್ಟೇ ಮಕ್ಕಳೇ, ಕೆಲವರು ನಮ್ಮ ಹತ್ರ ಇರ್ತದೆ ಒಳ್ಳೆಯ ಒಳ್ಳೆಯ ವಸ್ತು ಇರ್ತದಲ್ಲ ಮಕ್ಕಳೇ. ಬಡವರು ಬರ್ತಾರೆ, ಬಡವರಿಗೆ ನಾವು ಯಾವಾಗಲೂ ಕರುಣೆ ತೋರಿಸ್ಬೇಕಲ್ಲ ಮಕ್ಕಳೇ. ಬಡವರಿಗೆ ನಾವು ಏನು ಮಾಡಬೇಕು, ಹೀನವಾದದನ್ನು ಕೊಡಬಾರದು. ಅವನು ಏನು ಮಾಡಿದ, ಹೀನವಾದದನ್ನು ಅಲ್ಲಿ ಕೊಂದಾಕಿದ, ಒಳ್ಳೆಯದನ್ನು ತಗೊಂಡು ಬಂದ, ಸೆಲ್ಫಿಶ್ನೆಸ್ ತೋರಿಸಿದ ಅವನು ಮಕ್ಕಳೇ. ನಾವು ಸೆಲ್ಫಿಶ್ನೆಸ್ ಯಾವಾಗಲೂ ತೋರಿಸಬಾರ್ದು ಸೌಲನಾಗಿ. ನಾವೇನು ಮಾಡಬೇಕು, ನಮ್ಮ ಹತ್ರ ಏನು ಒಳ್ಳೆಯ ವಸ್ತು ಉಂಟಲ್ಲ ಮಕ್ಕಳೇ, ಅದರಲ್ಲಿ ಬಡವರಿಗೆ ನಾವು ಕೊಡೋರಾಗಿರಬೇಕು. ಅವರಿಗಿಲ್ಲ ಪಾಪ, ಅವ್ರಿಗೆ ಕೊಡೋರ ಅವರ ಮೇಲೆ ನಾವು ಕರುಣೆ ತೋರಿಸ್ಬೇಕು. ನಮಗೆ ದೇವರು ಕೊಡ್ತಾರೆ ಮಕ್ಕಳೇ. ನಾವು ಒಬ್ಬರಿಗೆ ನಾವು ಕೈ ಎತ್ತಿ ಕೊಟ್ಟರೆ ದೇವರು ಅದಕ್ಕಿಂತ 10 ಪಾಲು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಳ್ಳೆ ಒಳ್ಳೆ ವಸ್ತುಗಳಿದ್ದರೆ ನಾವು ಇಟ್ಟುಕೊಂಡು, ಇದು ಯಾರಾದರೂ ಒಂದು ಭಿಕ್ಷುಕರು ಬರ್ತಾರೆ ನಿಮ್ಮ ಮನೆ ಇದ್ರಿ ಯಾರಾದರೂ ಬಂದಾಗ ನೀವು ಏನು ಮಾಡಬೇಕು, ಅದನ್ನು ಒಳ್ಳೆಯದನ್ನೇ ತೆಗೆದುಕೊಡಬೇಕು. ಅಂದರೆ ತುಂಬ ಹಾಳದ್ದಲ್ಲ, ತುಂಬ ಇದಾದ್ದಲ್ಲ, ಹಾಕಲಿಕ್ಕೆ ಆಗದಿದ್ದಂತಲ್ಲ, ಸಾಧಾರಣವಾದ ಅದನ್ನೇ ನೀವು ಕೊಡಬೇಕು ಮಕ್ಕಳೇ. ಅದನ್ನು ನೀವು ಮಾಡ್ಕೊಂಡು ಬರುವಾಗ ದೇವರು ಏನು ಮಾಡ್ತಾರೆ, ಪರಲೋಕದಿಂದ ದೇವರು ನಿಮ್ಮ ಎಲ್ಲ ಗುಣ ನೋಡ್ತಾರೆ. ದೇವರು ನೀವು ಕೊಟ್ಟದಕ್ಕಿಂತ 10 ಪಾಲು ಜಾಸ್ತಿಯಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಆಶೀರ್ವಾದ ಮಾಡಿ ನಿಮಗೆ ಇನ್ನೂ ಸಹ ತರುವ ಹಾಗೆ ದೇವರಲ್ಲಿ ಅವರಿಗೆ ಮನಸ್ಸು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಏನಾಯಿತು, ಇಲ್ಲಿ ನೋಡಿ ಮಕ್ಕಳೇ, ಇವನು ಏನು ಮಾಡಿದ, ದಷ್ಟಪುಷ್ಟವಾದದ್ದೆಲ್ಲ ತಗೊಂಡು ಬಂದ. ಇದನ್ನು ಇದು ದೇವರಿಗೆ ಇವನಿಗೆ ತುಂಬ ನೋವಾಯಿತು. ತುಂಬ ನೋವಾಗಿ ಅವನು ಹೇಳಿದ, ನೀನು ಎಂಥ ಕೆಲಸವನ್ನು ಮಾಡಿದಿ, ನೀನು ನಿನ್ನ ಹತ್ರ ಹೇಳಿದ್ದು ದೇವರು ಏನು ಹೇಳಿದರು, ನೀನು ಯಾಕೆ ಈ ರೀತಿ ಮಾಡಿದಿ ಅಂಥೇಳಿ ಅವರು ಹೇಳ್ತಾರೆ. ಆವಾಗ ಅಲ್ಲಿ ದೇವರು ಹೇಳ್ತಾರೆ ಅವನಿಗೆ, ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದೇನೆ ಅಂತೇಳಿ ಹೇಳ್ತಾರೆ. ಸೊ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ದೇವರ ವಾಕ್ಯ ಹೇಳ್ತದೆ, ಯಜ್ಞ ಹೋಮಗಳಿಗೆ ಮೆಚ್ಚುವ ತನ ಅಲ್ಲ ಮಕ್ಕಳೇ. ಟಗರು ಕೊಬ್ಬಿಗಿಂತ ವಿಧೇಯತ್ವ ವಿಶೇಷವಾಗಿದೆ. ವಿಧೇಯತ್ವವು ಮಂತ್ರತಂತ್ರಗಳಿಂದ ಕೆಟ್ಟದ್ದಾಗಿದೆ. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರದ ಸಮಾನವಾಗಿದ್ದು ದೇವರ ವಾಕ್ಯ ಉಂಟು. ನಾವು ಯಾವಾಗಲೂ ಈ ಇದರಿಂದ ಇವನು ಏನು ಮಾಡಿದ, ಇಲ್ಲಿ ಹೀಗೆ ಮಾಡಿದ್ದಕ್ಕೆ ದೇವರು ಅವನನ್ನು ಅರಸುತನದಿಂದ ತೆಗೆದುಹಾಕ್ತಾರೆ ಮಕ್ಕಳೇ. ಇಲ್ಲಿ ದೇವರು ಹೇಳ್ತಾರೆ, ನಾನು ಅವನಿಗೆ ಅರಸನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಿದ್ದೇನೆ ಹೇಳ್ತಾರೆ ದೇವರು. ನಾನು ಅವನನ್ನು ಅರಸನಾಗಿ ಮಾಡಿದ್ನಲ್ಲ ಅಂತ ಮಕ್ಕಳೇ, ನಾವು ಯಾವತ್ತೂ ದೇವರ ಮನಸ್ಸಿಗೆ ನೋವು ಮಾಡಲೇಬಾರ್ದು. ಆಯ್ತು, ದೇವರು ಏನು ಹೇಳ್ತಾರೆ, ನಾನು ಪಶ್ಚಾತ್ತಾಪ ಪಡ್ತಿದ್ದೇನೆ ಅಂತೇಳಿ. ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸಬೇಕು ಮಕ್ಕಳೇ. ನಾವು ಆ ರೀತಿಯಾಗಿ ನಾವಿರಬೇಕು. ದಾವಿದನ ಜೀವಿತದಲ್ಲಿ ನಾವು ನೋಡ್ತೇವೆ, ದಾವಿದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಅಂತೇಳಿ ದೇವರು ಹೇಳಿದರು. ಸೊ ಹಾಗಿರುವಾಗ ದೇವರೇ, ನಾವು ನಮ್ಮ ಮಕ್ಕಳೇ, ನಾವು ಯಾವಾಗಲೂ ಸೌಲನಾಗೆ ಆಗದೆ ನಮ್ಮ ಗುಣವನ್ನು ನಾವು ಹಠ ಮಾಡಬಾರ್ದು, ತಾಳ್ಮೆಯಿಂದ ಇರಬೇಕು, ನಾವು ಯಾವಾಗಲೂ ಸಿಟ್ಟು ಮಾಡಬಾರ್ದು. ದೇವರು ಈ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಮುಂದಿನ ದಿನಮಾನದಲ್ಲಿ ಒಳ್ಳೆಯದನ್ನು ಮಾಡಲಿ. ಪ್ರಾರ್ಥನೆ ಮಾಡುವ, ಸರ್ವಶಕ್ತನಾದ ನನ್ನ ತಂದೆಯಾದ ದೇವರೇ, ಅಪ್ಪ ನೀನು ಒಳ್ಳೆಯ ದೇವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ಆತನು ಈಗಲೂ ಪರಿಶುದ್ಧ ದೇವರೇ. ಸ್ವಲ್ಪ ಸಮಯ ಮಕ್ಕಳ ಸಂಗಡ ಸ್ವಾಮಿ ದೇವರೇ, ಸೌಲನ ವಿಷಯದಲ್ಲಿ ಕರ್ತನೆ ಹೇಳುವಂಥ ಮಹಾಕೃಪೆ ನೀನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ನನ್ನ ತಂದೆ, ನನ್ನ ದೇವರೇ, ನೀನು ಒಳ್ಳೆಯ ದೇವರು ಕರ್ತನೆ. ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಕರ್ತನೆ. ಈ ಸಮಯದಲ್ಲಿ ಸ್ವಾಮಿ, ಈ ಬಿಗ್ ಜೆ ಚಾನೆಲ್ಗೋಸ್ಕರ, ಈ ಒಂದು ಅವಕಾಶವನ್ನು ಕೊಟ್ಟದಕ್ಕೋಸ್ಕರ ನಾನು ಪ್ರಾರ್ಥಿಸ್ತಿದ್ದೇನೆ ಸ್ವಾಮಿ. ದೇವರೇ, ಈ ಮೀಡಿಯಾವನ್ನು ಆಶೀರ್ವದಿಸು ಕರ್ತನೆ. ದೇವರ ಆತ್ಮನೇ, ಇಲ್ಲಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದದಕ್ಕಾಗಿ ಸ್ತೋತ್ರ. ಮಕ್ಕಳನ್ನು ಉನ್ನತಕ್ಕೆ ಸ್ವಾಮಿ ನೀನು ದೇವರವರನ್ನು ಕರುಣಿಸಿ ಅವರಿಗೆ ಉನ್ನತವಾದ ಆಶೀರ್ವಾದವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಸಮಸ್ತವನ್ನು ಒಪ್ಪಿಸುತ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್.